ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರಕ್ಕಾಗಿ ಬೇಡ ಜಂಗಮ ಸಮುದಾಯ ನಡೆಸುತ್ತಿರುವ ಹೋರಾಟ ತೀವ್ರಗೊಂಡಿದೆ. ಪಟ್ಟಣದ ತಹಶೀಲ್ದಾರ್ ಕಚೇರಿ ಎದುರು ತಾಲೂಕು ಬೇಡ ಜಂಗಮ ಸಂವಿಧಾನ ಬದ್ಧ ಹಕ್ಕಿಗಾಗಿ ಸಮಾಜ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಹೆಸರಿನಲ್ಲಿ ಕಳೆದ 59 ದಿನಗಳಿಂದ ನಿರಂತರವಾಗಿ ಹೋರಾಟ ನಡೆಸಿಕೊಂಡು ಬರಲಾಗುತ್ತಿದೆ. ಇವರ ಹೋರಾಟಕ್ಕೆ ವಿವಿಧ ಸಂಘ ಸಂಸ್ಥೆಗಳು ಬೆಂಬಲ ವ್ಯಕ್ತಪಡಿಸಿವೆ. ಆದರೆ ಇದುವರೆಗೂ ಸ್ಥಳೀಯ ರಾಜಕೀಯ ಮುಖಂಡರು, ಜನಪ್ರತಿನಿಧಿಗಳು ಬೇಡ ಜಂಗಮರ ಹೋರಾಟದತ್ತ ಮುಖ ಮಾಡುತ್ತಿಲ್ಲ. ಗಣ ಸರ್ಕಾರ ಕೂಡ ಬೇಡರಿಗೆ ಸ್ಪಂದಿಸುವ ಭರವಸೆ ನೀಡುತ್ತಿಲ್ಲ. ಇದರಿಂದ ಬೇಡ ಜಂಗಮರ ತಾಳ್ಮೆ ಕಟ್ಟೆ ಒಡೆದಿದ್ದು ಹೋರಾಟದ ಸ್ವರೂಪ ಹಂತ ಹಂತವಾಗಿ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಬೇಡಿಕೆಗೆ ಸಕಾರಾತ್ಮಕ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ಶತಾಯುಷಿ ಸ್ವಾಮಿಯೊಬ್ಬರು ಅನಿರ್ದಿಷ್ಟಾವಧಿ ಉಪವಾಸಕ್ಕೆ ಮುಂದಾಗಿದ್ದಾರೆ. ಪಟ್ಟಣದ ದೇಶಮುಖ ಬಡಾವಣೆಯ ನಿವಾಸಿಯಾಗಿರುವ ದೂಳಯ್ಯ ಚೆನ್ನಯ್ಯ ಸ್ವಾಮಿ ಎಂಬುವರು ಕಳೆದ 6 ದಿನಗಳಿಂದ ಅನ್ನ ನೀರು ಇಲ್ಲದೆ ಉಪವಾಸ ಆರಂಭಿಸಿದ್ದಾರೆ. ಬೇಡ ಜಂಗಮ ಸಮುದಾಯಕ್ಕೆ ನ್ಯಾಯ ಸಿಗುವವರೆಗೂ ಉಪವಾಸ ಮಾಡುವುದಾಗಿ ಪಟ್ಟು ಹಿಡಿದಿದ್ದಾರೆ. ವಯಸ್ಸಾದ ಹಿನ್ನೆಲೆಯಲ್ಲಿ ಉಪವಾಸ ಕೈಬಿಡುವಂತೆ ಮನವೊಲಿಸುವ ಪ್ರಯತ್ನ ನಡೆಸುತ್ತಿದ್ದರೂ ಕೂಡ ದೂಳಯ್ಯ ಸ್ವಾಮಿ ತಮ್ಮ ಪಟ್ಟು ಸಡಿಲಗೊಳಿಸುತ್ತಿಲ್ಲ. ಬೇಡ ಜಂಗಮ ಸಮುದಾಯಕ್ಕೆ ನ್ಯಾಯಯುತವಾಗಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಸಿಗಬೇಕು. ಬೇಡಿಕೆ ಈಡೇರಿಕೆಗಾಗಿ ಕಳೆದ 2 ತಿಂಗಳಿನಿಂದ ಹೋರಾಟ ನಡೆಸುತ್ತಿದ್ದೇವೆ. ಆದರೆ ಸೂಕ್ತ ಸ್ಪಂದನೆ ಸಿಗುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ತಮ್ಮ ಹಿರಿಯರಾದ ದೂಳಯ್ಯ ಸ್ವಾಮಿ ಉಪವಾಸ ಆರಂಭಿಸಿದ್ದಾರೆ ಎಂದು ತಾಲೂಕು ಅಧ್ಯಕ್ಷರಾದ ಜಿಬಿ ಸ್ವಾಮಿ ನುಡಿದರು. ಬೇಡ ಜಂಗಮ ತನ್ನ ಸಂವಿಧಾನ ಬದ್ಧ ಹಕ್ಕಿಗಾಗಿ ಹೋರಾಟ ಮಾಡುತ್ತಿದೆ. ಆದರೆ ಇದುವರೆಗೂ ಸರ್ಕಾರ ಬೇಡಿಕೆ ಈಡೇರಿಸುವ ಭರವಸೆ ನೀಡಿಲ್ಲ. ಇದರಿಂದ ಬೇಡ ಜಂಗಮರ ತಾಳ್ಮೆ ಕಟ್ಟೆ ಒಡೆದಿದ್ದು ಕೊನೆ ಹಂತದಲ್ಲಿ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಬೇಡ ಜಂಗಮರು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದು ಏನಾದರೂ ಅನಾಹುತ ಆದರೆ ಅದಕ್ಕೆ ಸರ್ಕಾರ ನೇರ ಹೊಣೆ ಹೊರಬೇಕಾಗುತ್ತದೆ ಎಂದು ಮಲ್ಲಿಕಾರ್ಜುನ ಸ್ವಾಮಿ ತಿಳಿಸಿದರು. ಸಲ ಒತ್ತಡ ತರ್ತೇವೆ ಅಂತೇಳಿ ನಾನು ಪಾಲ್ಕಿ ತಾಲೂಕಿನ ಅಧ್ಯಕ್ಷನಾಗಿ ನಾನು ಮೀಡಿಯಾದವರಿಗೆ ಅದ ಈ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಭಾರತದ ಸಂವಿಧಾನದಲ್ಲಿರ್ತಕ್ಕಂಥ ಶೆಡ್ಯೂಲ್ ಕಾಸ್ಟ್ ಲಿಸ್ಟ್ನಲ್ಲಿ ಕಾಲಮ್ ನಂಬರ್ 19 ನಮ್ಮ ಬೇಡ ಜಂಗಮ ಜಾತಿ ಪ್ರಮಾಣ ಪತ್ರಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನದಲ್ಲಿ ಮಾನ್ಯತೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ 75 ವರ್ಷಗಳಿಂದ ಜಂಗಮರು ಸತತವಾಗಿ ಹೋರಾಟ ಮಾಡ್ತಾ ಬಂದಿದ್ದರು. ಅದರಲ್ಲಿ ಅನುಕೂಲಸ್ಥರು, ಬುದ್ಧಿವಂತರು ಕಾನೂನು ಹೋರಾಟದ ಮುಖಾಂತರ ಸಾವಿರಾರು ಸರ್ಟಿಫಿಕೇಟ್ ಪಡೆದರ. ಆದರೆ ಬಡ ಜಂಗಮರಿಗೆ ಕಾನೂನು ಹೋರಾಟ ಮಾಡುವಂಥ ಶಕ್ತಿ ಇಲ್ಲ. ಅದಕ್ಕೆ ಸರಳೀಕರಣ ಆಗಬೇಕಂತ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಬೇಡ ಜಂಗಮ ಒಕ್ಕೂಟದ ಅಧ್ಯಕ್ಷರಾದ ಶ್ರೀ ಬಿ ಡಿ ಹಿರೇಮಠ ಅವರು ಹಾಗೂ ಕಲ್ಯಾಣ ಶ್ರೀಗಳ ನೇತೃತ್ವದಲ್ಲಿ ಸುಮಾರು ಇವತ್ತು 63 ದಿವಸ ಇದೆ ಫ್ರೀಡಮ್ ಪಾರ್ಕ್ದಲ್ಲಿನ ಹೋರಾಟ. ಅವತ್ತು ರಾಜ್ಯದ ಎಲ್ಲ ಮಠಾಧೀಶರ ನೇತೃತ್ವದಲ್ಲಿ ಸಾವಿರ ಸಂಖ್ಯೆಯಲ್ಲಿ, ಸುಮಾರು 50,000 ಜಾಸ್ತಿ ಸಂಖ್ಯೆಯಲ್ಲಿ ಜಂಗಮರು ಸೇರಿದಾಗ ಸಮಾಜ ಕಲ್ಯಾಣ ಸಚಿವರಾದ ಕೋಟಾ ಶ್ರೀನಿವಾಸ ಪೂಜಾರಿಯವರು ಬಂದು ತಮ್ಮ ಸರ್ಕಾರದ ಆದೇಶಗಳು, ಕೋರ್ಟಿನ ಆದೇಶಗಳು ಎಲ್ಲವನ್ನು ಪರಿಶೀಲನೆ ಮಾಡಿ ಸರಳೀಕರಣವಾದಂಥ ಆದೇಶವನ್ನು ನಾಳೆ ಒಳಗಾಗಿ ಕೊಡ್ತೀನಂತ ಹೇಳಿ ಹೋಗಿದವರು. ಇಲ್ಲಿವರೆಗೆ ಯಾವ ಆದೇಶಗಳನ್ನು ಹೊಡೆಸಿಲ್ಲ. ಅದರ ಬೆಂಬಲಾರ್ಥವಾಗಿ ನಾವು ಬಾಲ್ಕಿಯಲ್ಲಿ ಇವತ್ತು 58 ದಿನ ಕಾಲಿಟ್ಟಿದೆ. ದಿನ 100 ಜನರು ಬಡ ಜಂಗಮರು ತಮ್ಮ ನ್ಯಾಯಬದ್ಧವಾದ ಹಕ್ಕಿಗಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಯಾವುದೇ ರಾಜಕೀಯ ಪಕ್ಷದ ನಾಯಕರಾಗಲಿ ಇಲ್ಲಿವರೆಗೆ ಈ ಕಡೆ ಕಾಲಿಟ್ಟಿಲ್ಲ. ಅಂಥದ್ರಲ್ಲಿ ನಮ್ಮ ಹಿರಿಯರಾದ ಶ್ರೀ ದೂಳಯ್ಯ ಸ್ವಾಮಿಯವರು 58 ದಿವಸದಿಂದ ಇಲ್ಲೇ ಠಿಕಾಣಿಯಲ್ಲಿ ಹೂಡಿದ್ದಾರೆ. ಮೊನ್ನೆ ನಮ್ಮ ಬೆಂಗಳೂರಿಗೆ ನಾವು 15 ಮತ್ತು 16 ತಾರೀಕು ಹೋದಾಗ ನಮ್ಮ ಜೊತೆಯಲ್ಲೇ ಬಂದಿದ್ದರು. ಇವತ್ತು ಅವರಿಗೆ ನಾವು ಎಷ್ಟೇ ಮುತ್ತೆ ಅಜ್ಜ ನಿಮ್ಗೆ ಏಜ್ ಆಗಿದೆ ಉಪವಾಸ ಕೂಡೋದು ಬೇಡ ಅಂದ್ರೆ, ಇಲ್ಲ ನಾನು 2 ತಿಂಗಳಾಯ್ತು ಕೂತೀನಿ, ಸರ್ಕಾರ ಈ ಕಡೆ ನೋಡ್ತಾ ಇಲ್ಲ, ಯಾವ ರಾಜಕಾರಣಿ ನೋಡ್ತಾ ಇಲ್ಲ, ನಾನು ಉಪವಾಸ ಇರ್ತೀನಿ, ಯಾರು ಹೇಳಿದ್ದು ಕೇಳೋಂಗಿಲ್ಲ. ಅವ್ರ ಮಗ ಮತ್ತು ಅವ್ರ ಮನೆಯವರು ನೀ ಕೂಡಬೇಡ್ರಿ ಅಂತಂದಾಗ ಅವ್ರ ಮನೆಯವ್ರಿಗೆ ಬಡಗಿ ತೊಗೊಂಡು ಹೊಡ್ಲಾಕ್ ಹೊಂಟರು ನನಗೆ ಕೇಳಬೇಡ್ರಿ ಅಂತ. ಬಹಳ ಒಂದು ಜಿದ್ದಿ, ನನಗಲ್ಲ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು, ಇವತ್ತು ನಮಗೆ ಜಮೀನಿಲ್ಲ, ನಾವು ಭಿಕ್ಷಾಟನೆ ಮಾಡಿ ವೃತ್ತಿ ಜೀವನ ಪಡಿತಾ ಇದ್ದೀವಿ, ಇವತ್ತು ನಮಗೆ ಸರ್ಕಾರ ಸವಲತ್ತು ಬೇಕು, ಅದಕ್ಕೆ ನಾನು ಸತ್ರು ಪರವಾಗಿಲ್ಲ ಅಂತ ಅನ್ನುವಂಥ ಮಾತಾಡ್ಯಾರ. ಅದಕ್ಕೆ ನಾವು ಆದಷ್ಟು ದೇವರು ಅವರಿಗೆ ಆ ಒಂದು
ಭಾವನೆಯ ಒಂದು ಆರೋಗ್ಯದಲ್ಲಿ ಏರ್ಪಾರಾಗ್ತಕ್ಕಂಥ ಸಮಸ್ಯೆ ಆಗಬಾರ್ದಂತ ಹೀಗೆ ಬಿ ಎಸ್ ಐ ಅವರು ಬಂದೋಗಿದ್ದಾರೆ. ಒಂದು ಹಾಸ್ಪಿಟಲಿಂದ ಅವರಿಗೆ ಚೆಕಪ್ ಮಾಡ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಹೇಳ್ತೀವಿ. ಆದರೆ ಈಗಾಗಲೇ ಸರ್ಕಾರ ದುಳೇಸ್ವಾಮಿ ಅವರು ಶತಾಯಿಸಿಗಳು ಅವರು 100 ದಾಟಿ ಇರ್ಬೋದು ಎದು ಅವ್ರ ಜಂಗಮರ ಸಲುವಾಗಿ ಏನು ಕುಂತಾರ ಅವರ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆ ಆಗಬೇಕಾಗ್ತದೆ. ಕೂಡಲೇ ಸರ್ಕಾರ ಜಂಗಮರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಹಾಗೂ ದುಳೇಸ್ವಾಮಿ ಅವರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಇದಕ್ಕೆ ನೇರವಾಗಿ ಸರ್ಕಾರನೇ ಹೊಣೆ ಆಗಬೇಕಾಗುತ್ತದೆ ಅಂತ ನಾನು ಈ ವೇದಿಕೆ ಮುಖಾಂತರ ಸರ್ಕಾರವನ್ನು. ಬ್ಯೂರೋ ರಿಪೋರ್ಟ್ ಸಂತೋಷ್ ಬಿ ಜಿ ಪಾಟೀಲ್, ಭಾರತ್ ವೈಭವ ನ್ಯೂಸ್, ಬಾಲ್ಕಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 948263333.